ನಮಸ್ಕಾರ ಗೆಳೆಯರೇ, ಗಂಗೋತ್ರಿ ಅಗ್ರಿ ಪ್ರೋಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಈ ವಿಡಿಯೋದಲ್ಲಿ ಕುಸುಬಿ ಎಣ್ಣೆಯನ್ನು ತೆಗೆಯುವ ಡೆಮೋ ತೋರಿಸಲಿದ್ದೇವೆ. ಇಲ್ಲಿ ನಾವು ಸುಮಾರು 4 ಕೆಜಿಯಷ್ಟು ಕುಸುಬೆಯನ್ನು ತೆಗೆದುಕೊಂಡಿದ್ದೇವೆ. ಇಲ್ಲಿ ನಾವು 3HP ಮೆಗಾ ಪ್ರೋ 4300 ಮಷೀನಿನ ಬಳಕೆ ಮಾಡಲಿದ್ದೇವೆ. ಕುಸುಬೆ ಎಣ್ಣೆಗಾಗಿ ಟೆಂಪರೇಚರ್ ಅನ್ನು 250ಗೆ ಸೆಟ್ ಮಾಡಬೇಕಾಗುತ್ತದೆ. ನಾವು ಮೊದಲಿಗೆ ಟೆಂಪರೇಚರ್ ಅನ್ನು ಸೆಟ್ ಮಾಡಿದ್ದೇವೆ. ಈಗ ಮಷೀನ್ ಸ್ಟಾರ್ಟ್ ಮಾಡೋಣ. ಮಷೀನ್ ಸ್ಟಾರ್ಟ್ ಮಾಡಿದ ನಂತರ ಆಯಿಲ್ ಬರುವ ಪ್ರೊಸೆಸ್ ಇಲ್ಲಿ ಪ್ರಾರಂಭವಾಗುತ್ತದೆ. ಹಾಗಾದರೆ ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಕುಸುಬೆಯ ಸಿಪ್ಪೆ ಅಥವಾ ವೇಸ್ಟೇಜ್ ಅಂತ ಕೂಡ ಹೇಳಬಹುದು. ಇದು ಫುಲ್ಲಿ ಡ್ರೈ ಆಗಿದೆ. ಇದರಲ್ಲಿ ಯಾವುದೇ ರೀತಿಯ ಆಯಿಲಿನ ಅಂಶ ಉಳಿದಿಲ್ಲ. ಒಣಗಿದಂತ ಈ ಕುಸುಬೆ ವೇಸ್ಟೇಜ್ ಹೊರಬರುತ್ತಿದೆ. ನಮ್ಮ ಬಹಳಷ್ಟು ಕಸ್ಟಮರ್ ಬೇರೆ ಬೇರೆ ಬೀಜಗಳ ಎಣ್ಣೆಯನ್ನು ತೆಗೆದು ತೋರಿಸುವಂತೆ ಹೇಳುತ್ತಾರೆ. ಅವರಿಗಾಗಿ ಮತ್ತು ನಮ್ಮ ಹೊಸ ಕಸ್ಟಮರ್ಗಳಿಗಾಗಿ ಹಾಗೂ ಎಣ್ಣೆಯ ವ್ಯಾಪಾರ ಪ್ರಾರಂಭಿಸಲಿರುವ ಎಲ್ಲ ರೈತರಿಗೆ ಈ ಡೆಮೋ ವಿಡಿಯೋವನ್ನು ತಂದಿದ್ದೇವೆ. ಮಲ್ಟಿ ಸೀಡ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಷೀನ್ ಆಗಿದೆ. ನೀವು ಇದರಲ್ಲಿ ಮಾರ್ಕೆಟ್ನಲ್ಲಿ ದೊರಕುವಂಥ ಎಣ್ಣೆ ಬೀಜಗಳನ್ನು ಹಾಕಿ ಅದರ ಎಣ್ಣೆಯನ್ನು ಪಡೆದುಕೊಳ್ಳಬಹುದು. ನೀವು ಇದರಲ್ಲಿ ಎಲ್ಲ ಬಗೆಯ ಎಣ್ಣೆ ಬೀಜಗಳನ್ನು ಹಾಕಿ ಎಣ್ಣೆ ತೆಗೆಯಬಹುದು. ಬೀಜಗಳನ್ನು ಹಾಕುವಾಗ ಬೀಜಗಳಲ್ಲಿ ಯಾವುದೇ ಬಗೆಯ ಕಲ್ಲಿನ ತುಂಡುಗಳು, ಕಬ್ಬಿನ ತುಂಡುಗಳು ಅಥವಾ ನಾಣ್ಯಗಳು ಇರದಂತೆ ನೋಡಿಕೊಳ್ಳಬೇಕು. ಈ ಮಷಿನ್ ಯೂಸ್ ಮಾಡಲು ತುಂಬಾ ಈಸಿ ಆಗಿದೆ. ಒಂದು ಬಾರಿ ನೀವು ಟೆಂಪರೇಚರ್ ಸೆಟ್ ಮಾಡಿದ ನಂತರ ಮಷಿನ್ ಟೆಂಪರೇಚರ್ ಮೇಲೆ ಬಂದ ನಂತರ ನೀವು ಮೋಟರ್ ಅನ್ನ ಸ್ಟಾರ್ಟ್ ಮಾಡಬೇಕು. ಹಾಕಿದಂತ ಕಾಳುಗಳು ಫಿನಿಶ್ ಆಗುತ್ತಿದ್ದಂತೆ ಒಂದು ಸಿಂಪಲ್ ಮೆಥಡ್ ಅನ್ನು ಮಾಡಬೇಕು. ನಿಮ್ಮ ಟೆಂಪರೇಚರ್ ಕಂಟ್ರೋಲರ್ ಬಟನ್ ಅನ್ನ ಬಂದ್ ಮಾಡಬೇಕು. ಟೆಂಪರೇಚರ್ ಬಟನ್ ಬಂದ್ ಮಾಡಿದ ನಂತರ ಮುಂದುಗಡೆ ನೋಡಬೇಕು. ಕುಸಿಪೆಯ ವೇಸ್ಟೇಜ್ ಬರುವುದು ನಿಲ್ಲುತ್ತದೆಯೋ, ಅನಂತರ ನೀವು ಮೋಟರ್ ಅನ್ನ ಬಂದ್ ಮಾಡಬೇಕು. ಬಳಿಕ ಮೋಟರ್ ಅನ್ನ ಈ ರೀತಿಯಾಗಿ 30 ರಿಂದ 40 ಸೆಕೆಂಡ್ ವರೆಗೆ ರಿವರ್ಸ್ ಗೇರ್ಗೆ ಹಾಕಬೇಕು. ಇದರಿಂದ ಮಷಿನ್ ನಲ್ಲಿ ಸಿಲುಕಿದಂತ ವೇಸ್ಟೇಜ್ ಅಥವಾ ಕಸ ಹೊರಗಡೆ ಬರುತ್ತದೆ. ಬಳಿಕ ಮೋಟರ್ ಬಂದ್ ಮಾಡಿ ಹಾಪರ್ ಅನ್ನ ಈ ರೀತಿಯಾಗಿ ತೆಗೆದು ಬಿಡಬೇಕು. ಪ್ಯಾನಲ್ ಅನ್ನ ಈ ರೀತಿಯಾಗಿ ತೆಗೆದಿ. ಬಳಿಕ ನೀವು ಟ್ಯೂಬ್ ಅನ್ನ ತೆಗೆದು ಇಡಬಹುದು. ನೀವಿಲ್ಲಿ ನೋಡಬಹುದು 4 kg ಕುಸುಬೆಯಿಂದ ನಮಗೆ ಎಷ್ಟು ಎಣ್ಣೆ ದೊರೆತಿದೆ ಅಂತ. ಇದರಿಂದ ನೀವು 1 ಲೀಟರ್ ಎಣ್ಣೆಗಾಗಿ ಎಷ್ಟು ಕೆಜಿ ಬೀಜ ಬಳಸಬೇಕು ಎಂಬುದರ ಬಗ್ಗೆ ಅಂದಾಜನ್ನು ಹಚ್ಚಬಹುದು. ಇದು ಕೂಡ ಬೀಜಗಳ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತದೆ. ನಾವು ಬಳಸಿದಂತ 4 kg ಕುಸುಬೆ ಬೀಜದಿಂದ 1 ಲೀಟರ್ನಷ್ಟು ಎಣ್ಣೆ ದೊರೆತಿದೆ. ಮಷಿನ್ಗಳ ಪ್ರೈಸ್ ಬಗ್ಗೆ ವಿಡಿಯೋದಲ್ಲಿ ಯಾವುದೇ ಮಾಹಿತಿ ನೀಡಿಲ್ಲ, ಕಾರಣ ಮಷಿನ್ಗಳ ಬೆಲೆ ಬದಲಾಗುತ್ತದೆ. ಈ ಪ್ರೈಸಿಂಗ್ ರಾ ಮಟೀರಿಯಲ್ಸ್ಗಳ ಮೇಲೆ ಅವಲಂಬಿಸಿರುತ್ತದೆ. ಆದ್ದರಿಂದ ಇದರಲ್ಲಿ ನಾವು ಪ್ರೈಸ್ ಬಗ್ಗೆ ಮಾಹಿತಿ ನೀಡಿಲ್ಲ. ಆದ್ದರಿಂದ ನೀವು ಪ್ರೈಸ್ ಬಗ್ಗೆ ತಿಳಿದುಕೊಳ್ಳಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನ ಚೆಕ್ ಮಾಡಬಹುದು ಅಥವಾ ಸ್ಕ್ರೀನ್ ಮೇಲೆ ನೀಡಿದಂತ ನಂಬರ್ಗೆ ಕರೆ ಮಾಡಿ ಮಾಹಿತಿ ಪಡೆದುಕೊಳ್ಳಬಹುದು. ಹಾಗೆ ನೀವಿಲ್ಲಿ ನೋಡಬಹುದು 4 kg ಕುಸುಬೆಯಿಂದ 2 kg 850 ಗ್ರಾಂನಷ್ಟು ವೇಸ್ಟೇಜ್ ದೊರೆತಿದೆ. ಈ ವೇಸ್ಟೇಜ್ ಅನ್ನ ನೀವು ಮಾರ್ಕೆಟ್ನಲ್ಲಿ ಕೂಡ ಮಾರಾಟ ಮಾಡಬಹುದು. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಸೋಣ ಬೇರೆ ವಿಡಿಯೋದಲ್ಲಿ. ನಮಸ್ಕಾರಗಳು.